ಶ್ರೀ ಗುರು ಸಿದ್ಧಲಿಂಗ ನಮಃ ಸಮಸ್ತ ಕರುನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಪರಮ ದಯಾಳುವಾದ ಶ್ರೀ ಸಿದ್ಧಲಿಂಗೇಶ್ವರರು ಪರಮ ಮಂಗಳವನ್ನು ಉಂಟು ಮಾಡಲೆಂದು ಶುಭಾಶೀರ್ವಾದಗಳನ್ನು ನೀಡುತ್ತಾ ಮಂಗಳವಾರ ವಿಶೇಷವಾಗಿ ಸ್ವರ್ಣಗೌರಿ ವ್ರತವನ್ನು ನಾವೆಲ್ಲರೂ ಭಕ್ತಿ ಭಾವದಿಂದ ಆಚರಣೆ ಮಾಡ್ತಾ ಇದ್ದೀವಿ ಈ ಗೌರಿ ವ್ರತವನ್ನು ಆಚರಣೆ ಮಾಡುವುದರಿಂದ ಎಷ್ಟು ಫಲಗಳಿದಾವೆ ಅಂತಂದ್ರೆ ಅನಂತ ಫಲಗಳನ್ನು ಕೊಡುವವಳು ಸ್ವರ್ಣಗೌರಿ ಸ್ವರ್ಣಗೌರಿಯ ವೃಥಕ್ಕೂ ಮಂಗಳನಗೂ ಅತ್ಯಂತ ಅವಿನಾಭಾವ ಸಂಬಂಧ ಇದೆ ಯಾರ ಜಾತಕದಲ್ಲಿ ಅಂಗಾರಕ ದೋಷ ಕುಜ ದೋಷ ಅಂತಂದು ನಾನಾ ವಿಚಿತ್ರ ಎಷ್ಟೋ ಯಾಗ ಫಲಗಳನ್ನು ನೀವು ಮಾಡ್ತಾ ಇರ್ತೀರ ಆ ಎಲ್ಲವುಗಳೊಂದನ್ನು ನೀವು ನೊಂದಿದ್ರೆ ನಾಳೆ ವಿಶೇಷವಾಗಿ ಈ ಪವರ್ ಲೋನ್ ಕೊಡೋರು ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೊಡಲ್ಲ ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ ಹಾಗಾದ್ರೆ ಒಳ್ಳೆಯವ್ರೀಡಮ್ ಈಗಲೇ ಡೌನ್ಲೋಡ್ ಮಾಡಿ ವಿ ಮೂಲಕ ಸುಲಭ ಪರಿಹಾರಗಳನ್ನು ನಾನು ಕೊಡ್ತಾ ಇದ್ದೀನಿ ಆದ್ದರಿಂದ ನಾವೆಲ್ಲರೂ ಸೇರಿ ಈ ಪವರ್ ಟಿವಿಗೆ ಒಂದು ಧನ್ಯವಾದನ ಹೇಳಬೇಕು ಯಾಕಂತಂದ್ರೆ ಅವರೆಲ್ಲ ಕೇಳ್ಕೊಂಡಿದ್ದು ಏನಂತಂದರೆ ಸುಲಭವಾಗಿ ಸಮಸ್ತ ನಾಡಿನ ಜನತೆಗೆ ಗುರುಗಳೇ ಈ ಸ್ವರ್ಣಗೌರಿಯ ವ್ರತದ ಮಹಿಮೆ ಮತ್ತು ಅದರ ಫಲಗಳನ್ನು ಆದಷ್ಟು ಬೇಗ ಎಲ್ಲ ಸದ್ಭಕ್ತಾದಿಗಳಿಗೆ ತಿಳಿಸಬೇಕಂತಂದು ಮಠಕ್ಕೆ ಕೇಳಿಕೊಂಡ್ರು ಆ ಕಾರಣಕ್ಕೋಸ್ಕರನೇ ನಾವುಗಳು ಆಗಮಿಸಿ ನಿಮ್ಮೆಲ್ಲ ಸದ್ಭಕ್ತಾದಿಗಳಿಗೂ ಆ ಅನುಗ್ರಹವನ್ನು ನೀಡಬೇಕು ಸುಲಭ ಉತ್ತರೋತ್ತರ ಅಭಿವೃದ್ಧಿಗಳು ಆಗುವಂತಹ ಸುಲಭ ಪರಿಹಾರಗಳನ್ನು ನಾವಿಂದು ನೋಡೋಣ ಯಾರ ಜಾತಕದಲ್ಲಿ ಅಂಗಾರಕ ದೋಷ ಉಂಟಾಗಿದೆ ಅವರು ವಿಶೇಷವಾಗಿ ಇಂದು ಮಂಗಳವಾರ ದಿನ ಸ್ವರ್ಣಗೌರಿಯನ್ನು ವ್ರತವನ್ನು ಮಾಡಬಹುದು ಬೆಳಿಗ್ಗೆನೇ ಅವರು ಶುಚಿರ್ಭೂತರಾಗಿ ಅರಿಶಿಣ ನೀರಿನಿಂದ ಹೆಣ್ಣು ಮಕ್ಕಳು ಸ್ತ್ರೀಯರು ಸ್ನಾನವನ್ನು ಮಾಡಬೇಕು ಬೆಳಗ್ಗೆನೂ ಆಗಲಿಲ್ಲ ಅಂದ್ರೂ ಸಂಜೆನೂ ಮಾಡಬಹುದು ಸಂಜೆ ವಿಶೇಷವಾಗಿ ಗೌರಿಗೆ ಶಕ್ತಿ ಇರುತ್ತೆ ಸಂಧ್ಯಾ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ದ ಭಕ್ತಾದಿಗಳಿಗೆ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಸಂಜೆ ಹೊತ್ತು ಅದು ನದಿಯ ನೀರು ಕೆರೆಯ ನೀರು ಬಾವಿಯ ನೀರು ಅದನ್ನೂ ಸಹಿತನು ಸಿಗಲಿಲ್ಲ ಅಂದಾಗ ಮಾತ್ರ ನಿಮ್ಮ ನಿಮ್ಮ ಆ ಕೊಳವೆ ಬಾವಿಗಳನ್ನು ಯೂಸ್ ಮಾಡಿಕೊಂಡು ಆ ಗಂಗೆಯ ಪೂಜೆಯನ್ನು ಮಾಡಿಕೊಂಡು ಆ ಅರಿಶಿನ ನೀರಿನಿಂದ ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಬೇಕು ಯಾರು ಗೌರಿಯ ಪೂಜೆಯನ್ನು ಮಾಡ್ತಾರೋ ಅವರು ವಿಶೇಷವಾಗಿ ಹಸಿರು ವಸ್ತ್ರಗಳನ್ನು ಧರಿಸಬೇಕು ಹಸಿರು ಬಳೆಗಳನ್ನು ಧರಿಸಿಕೊಳ್ಳಿ ನಂತರ ಶ್ರದ್ಧಾ ಭಕ್ತಿಯ ಪೂರ್ವಕವಾಗಿ ಗುರುಗಳನ್ನು ಸ್ಮರಣೆ ಮಾಡಿ ತಾವುಗಳೂ ಸಹಿತನು ಹೇಗೆ ಸರಳ ರೀತಿಯಿಂದ ಪೂಜೆಯನ್ನು ಮಾಡಬಹುದು ತಿಳಿಸ್ತೀನಿ ಸಂಜೆ ಹೊತ್ತು ಆರಾಧನೆಯನ್ನು ಮಾಡುವವರು ಮಣ್ಣಿನ ದೀಪಗಳನ್ನು ಮೂವತ್ತಾರು ಮಣ್ಣಿನ ದೀಪಗಳನ್ನು ತೆಗೆದುಕೊಳ್ಳಿ ಅಮ್ಮನನ್ನ ಒಂದು ಕಳಶದಲ್ಲಿ ಆವಾನಿಯನ್ನು ಮಾಡಿ ಪ್ರಾಣಿ ಪ್ರತಿಷ್ಠೆಯನ್ನು ಗೈರಿ ವಿಶೇಷವಾಗಿ ಸ್ವರ್ಣಗೌರಿಗೆ ಅಕ್ಕಿ ಪಾಯಸವನ್ನು ಮಾಡೋದು ಶ್ರೇಷ್ಠ ಅಕ್ಕಿ ಪಾಯಸವನ್ನು ಮಾಡೋದರಿಂದ ಅನೇಕ ರೀತಿಯಿಂದ ಕುಜದೋಷ ನಿವಾರಣೆ ಆಗುತ್ತದೆ ನಂತರ ಅತಿ ಹೆಚ್ಚಿನ ಸಿದ್ಧಿಯನ್ನು ಕೊಡ್ತಾಳೆ ಯಾರು ಅಕ್ಕಿ ಪಾಯಸವನ್ನು ನೈವೇದ್ಯ ಯಾರ ಮನೆಯಲ್ಲಿ ಆಗುತ್ತೋ ಅಲ್ಲಿ ಅಷ್ಟಲಕ್ಷ್ಮಿಯಲ್ಲಿ ಸಿದ್ಧಲಕ್ಷ್ಮಿ ಮತ್ತು ಸ್ಥಿರಲಕ್ಷ್ಮಿ ಅಂತಂದು ಹೇಳ್ತಾರೆ ಏಕೆಂದರೆ ಮನೆಯಲ್ಲಿ ಸ್ಥಿರಲಕ್ಷ್ಮಿ ಉಳಿಯಬೇಕು ಲಕ್ಷ್ಮಿಯಲ್ಲಿ ಚಂಚಲ ಭಾವ ಇರುತ್ತೆ ಆದ್ದರಿಂದ ಸ್ಥಿರಲಕ್ಷ್ಮಿ ಮನೆಯಲ್ಲಿ ಉಳಿಯಬೇಕು ಅಂತಂದರೆ ಅಕ್ಕಿ ಪಾಯಸವನ್ನು ಅಮ್ಮನವರಿಗೆ ಯಾರು ಸಮರ್ಪಣೆಯನ್ನು ಮಾಡ್ತಾರೋ ಭಕ್ತಿ ಭಾವದಿಂದ ಆ ಮನೆಯಲ್ಲಿ ಸ್ಥಿರಲಕ್ಷ್ಮಿ ಉಳಿತಾಳೆ ಆ ಸ್ಥಿರಲಕ್ಷ್ಮಿ ಅನುಗ್ರಹದಿಂದ ಅನೇಕ ರೀತಿಯಿಂದ ಅಷ್ಟಲಕ್ಷ್ಮಿಯರ ಅನುಗ್ರಹ ಉಂಟಾಗುತ್ತೆ ಧನ ಧಾನ್ಯ ವಸ್ತು ವಾಹನ ಕನಕ ಐಶ್ವರ್ಯಗಳನ್ನು ಸಹ ಸ್ಥಿರಲಕ್ಷ್ಮಿ ನಮಗೆ ಅನುಗ್ರಹವನ್ನು ಮಾಡ್ತಾಳೆ ನಂತರ ಅಕ್ಕಿ ಪಾಯಸದ ನಂತರ ವಿಶೇಷವಾಗಿ ನಿಮ್ಮ ಕೈಲಾದಷ್ಟು ಐದು ಜನಕ್ಕೋ ಒಂಬತ್ತು ಜನಕ್ಕೋ ಹದಿನಾರು ಜನಕ್ಕೋ ಎಲ್ಲ ಮೂವತ್ತಾರು ಜನಕ್ಕೂ ಸಾಧ್ಯವಾದಷ್ಟು ನೀವು ಬಾಗಿನಗಳನ್ನು ನೀವು ಸಮರ್ಪಣೆಯನ್ನು ಮಾಡಿದರೆ ಅಮ್ಮ ತೃಪ್ತಿ ಆಗ್ತಾಳೆ ಅದರ ಜೊತೆಯಲ್ಲಿ ವಿಶೇಷವಾಗಿ ಮೂವತ್ತಾರು ದೀಪಗಳನ್ನು ಪ್ರಜ್ವಲಿಸಬೇಕು ತುಪ್ಪದ ದೀಪಗಳನ್ನು ಪ್ರಜ್ವಲಿಸಿ ಅಮ್ಮನಿಗೆ ವಿಶೇಷವಾಗಿ ಆರತಿಯನ್ನು ಸಮರ್ಪಣೆಯನ್ನು ಮಾಡಿ ವಿಶೇಷವಾಗಿ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ ಆ ಮಂತ್ರದಿಂದ ಭಕ್ತಿ ಭಾವದಿಂದ ಆ ಅಮ್ಮನ ಪಾದಗಳಿಗೆ ಶರಣಾಗಿ ಬಿಡಿ ನಿಮ್ಮೆಲ್ಲರಿಗೂ ಸಿದ್ಧಲಿಂಗೇಶ್ವರ ಸ್ಮರಣೆ ಮಾಡಿ ಅನುಗ್ರಹವನ್ನು ಮಾಡ್ತಾ ಇದ್ದೀವಿ ಯಾರು ಈ ಮಂತ್ರವನ್ನು ಹೇಳಿ ಭಕ್ತಿ ಭಾವದಿಂದ ಅನುಗ್ರಹವನ್ನು ಸಿದ್ಧಲಿಂಗೇಶ್ವರ ದಯಪಾಲಿಸಲಿ ನಿಮ್ಮೆಲ್ಲರಿಗೂ ಸಹಿತನು ಆ ಸ್ವರ್ಣಗೌರಿ ವಿಶೇಷ ಫಲವನ್ನು ಕೊಡ್ತಾಳೆ ನಂತರ ವಿಶೇಷವಾಗಿ ಹರಿಶಿಣವನ್ನು ತೆಗೆದುಕೊಳ್ಳಿ ಆ ಹರಿಶಿಣ ಎಷ್ಟಿರಬೇಕು ಅಂತಂದರೆ ನಿಮ್ಮ ಅಂಗೈ ಈ ಅಂಗ ಎಲ್ಲ ಪೂರ್ಣವಾಗಿ ತುಂಬಬೇಕು ಅಂತಹ ಮೂರು ಆ ಅರಿಶಿಣವನ್ನು ತೆಗೆದುಕೊಂಡು ಮೂರು ಸಲ ನಂತರ ಅದಕ್ಕೆ ವಿಶೇಷವಾಗಿ ಹಾಲನ್ನು ಕ್ಷೀರವನ್ನು ಮಿಶ್ರಣವನ್ನು ಮಾಡಿ ಮಿಶ್ರಣವನ್ನು ಮಾಡಿ ನಿಮ್ಮ ನಿಮ್ಮ ಆಕಾರದಲ್ಲಿ ಗೌರಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಬಹುದು ಸಾಧ್ಯವಾದರೆ ಎಲ್ಲರೂ ಬಹುತೇಕ ಲಿಂಗಾಕಾರದಲ್ಲಿ ಮಾಡ್ತಾರೆ ಅದೇ ರೀತಿಯಿಂದ ತಾವುಗಳು ಸಹಿತ ಮಾಡಬಹುದು ಆ ಲಿಂಗಾಕಾರದಲ್ಲಿ ತಾಯಿಯನ್ನು ಪ್ರಾಣ ಪ್ರತಿಷ್ಠೆಯನ್ನು ಗೈದು ವಿಶೇಷವಾಗಿ ಎಲೆ ಮೇಲೆ ಅಮ್ಮನನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಅಮ್ಮನಿಗೆ ವಿಶೇಷವಾಗಿ ಮಲ್ಲಿಗೆ ಹೂವು ಅಂದರೆ ಬಿಳಿಯ ಗೌರಿ ಅಂತಂದರೆ ಶ್ವೇತವರ್ಣದವಳು ಅಂತಹ ಶ್ವೇತವರ್ಣದವರಿಗೆ ವಿಶೇಷವಾಗಿ ನಾವು ಬಿಳಿಯ ಹೂವುಗಳು ಆ ಮಲ್ಲಿಗೆಯನ್ನು ಅರ್ಪಣೆಯನ್ನು ಮಾಡುವುದರಿಂದ ಅಮ್ಮನಿಗೆ ವಿಶೇಷ ಸಂತೋಷ ಉಂಟಾಗುತ್ತೆ ನಂತರ ಹಸಿರು ಬಳೆಗಳನ್ನು ಸಮರ್ಪಣೆಯನ್ನು ಮಾಡಿ ಹಸಿರು ಬಳೆಗಳನ್ನು ಸಮರ್ಪಣೆಯನ್ನು ಮಾಡುವುದರಿಂದ ಯಾರಿಗೆ ವಿವಾಹ ಕಾರ್ಯ ವಿಳಂಬವಾಗ್ತಾ ಇರುತ್ತೋ ಜಾತಕದಲ್ಲಿ ಅಂಗಾರಕ ದೋಷ ಅಂತಂದು ಎಷ್ಟೋ ಓಡಾಡ್ತಾ ಇರ್ತೀರ ಹಿಂಗಾಗಿ ಅಮ್ಮನಿಗೆ ಬಳೆ ಮತ್ತು ಅರಿಶಿಣವನ್ನು ಅರಿಶಿಣದ ಕೊಂಬುಗಳನ್ನು ಅಮ್ಮನಿಗೆ ಸಮರ್ಪಣೆಯನ್ನು ಮಾಡುವುದರಿಂದ ಆದಷ್ಟು ಬೇಗ ಮುಂದಿನ ಸ್ವರ್ಣಗೌರಿಯ ವ್ರತದೊಳಗೆ ನಿಮಗೆ ಸೈತನು ವಿವಾಹ ಭಾಗ್ಯ ಉಂಟಾಗುತ್ತೆ ಇದನ್ನು ಮನಸ್ಪೂರ್ವಕವಾಗಿ ನಿಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದೀನಿ ಈ ಸಂಜೆ ಏನು ಮಾಡಬೇಕು ಪ್ರತಿಯೊಬ್ಬರೂ ಸಹಿತನೂ ಗಣೇಶನ ಸಹಿತವಾಗಿ ಪ್ರಾರ್ಥನೆಯನ್ನು ಮಾಡಿ ಆ ಸ್ವರ್ಣಗೌರಿಗೆ ಬಳೆ ಮತ್ತು ಅರಿಶಿಣದ ಕೊಂಬುಗಳನ್ನು ಸಮರ್ಪಣೆಯನ್ನು ಮಾಡಿ ಅರಿಶಿಣದ ಕೊಂಬು ವಿಶೇಷವಾಗಿ ಒಂಬತ್ತು ಇರಲಿ ಅಂದರೆ ಕನಿಷ್ಠ ಪಕ್ಷ ಒಂಬತ್ತು ಸಮರ್ಪಣೆ ಮಾಡ್ಬೋದು ಇನ್ನು ಉತ್ತಮವಾಗಿ ಮೂವತ್ತಾರು ನೂರ ಎಂಟು ಹೀಗೆ ಅರಿಶಿಣದ ಕೊಂಬುಗಳನ್ನು ಸಮರ್ಪಣೆಯನ್ನು ಸಹ ಸ್ವರ್ಣಗೌರಿಗೆ ಮಾಡಬಹುದು ಅವೆಲ್ಲ ಆದ ನಂತರ ಅಮ್ಮನಿಗೆ ಅಕ್ಕಿ ಪಾಯಸವನ್ನು ನೈವೇದ್ಯವನ್ನು ಮಾಡಿ ಅಕ್ಕಿ ಪಾಯಸವನ್ನು ನೈವೇದ್ಯ ಆದ ನಂತರ ಅಮ್ಮನಿಗೆ ವಿಶೇಷವಾಗಿ ಆರತಿಗಳನ್ನೆಲ್ಲ ನಿರಾಜನವನ್ನು ಸಮರ್ಪಣೆಯನ್ನು ಮಾಡಿ ಬಂದ ಎಲ್ಲ ಹೆಣ್ಣುಮಕ್ಕಳು ಅಂದರೆ ಸಾಕ್ಷಾತ್ ದೈವಸ್ವರೂಪಿ ಆಗ್ತಾರೆ ದೈವಂ ಮನುಷರೂಪೇಣ ಅಂದರೆ ಸಕಲ ಈ ಸ್ತ್ರೀಗಳು ಯಾರಿದ್ದಾರೆ ಅವರೆಲ್ಲರೂ ಸಹಿತನೋ ಜಗನ್ಮಾತೆಯ ಸ್ವರೂಪರೇ ಆದ್ದರಿಂದ ಒಂದು ವಿಶೇಷವಾಗಿ ಪವರ್ ಟಿವಿಯ ಮೂಲಕ ತಿಳಿಸ್ತಾ ಇದ್ದೀನಿ ಯಾರು ಪುಣ್ಯಾತ್ಮರಾಗಿರ್ತಾರೋ ಅವರು ಸ್ತ್ರೀ ಜನ್ಮವನ್ನು ಹೊಂದುತ್ತಾರೆ ಎಲ್ಲರಿಗೂ ಸಹಿತನೂ ಅರಿವಿರಲಿ ಯಾರು ಪುಣ್ಯವನ್ನು ಮಾಡ್ತಾರೋ ಅವರು ಸ್ತ್ರೀಯಾಗಿ ಹುಟ್ಟುತ್ತಾರೆ ಅಂತೆ ಹೀಗಾಗಿ ಜಗಜ್ಜನನಿ ಸ್ವರೂಪರು ಅವರು ಹೀಗಾಗಿ ವಿಶೇಷವಾಗಿ ನೋಡಿ ನಾವು ಸ್ತ್ರೀಗೆ ಸಲ್ಲಿಸುವ ಗೌರವ ಸ್ವರ್ಣ ಗೌರಿ ವೃತ್ತವನ್ನು ಮಾಡ್ತೀವಿ ವಿಶೇಷವಾಗಿ ಅಮ್ಮನವರನ್ನು ನಾವು ಆರಾಧನೆಯನ್ನು ಮಾಡ್ತೀವಿ ಅಂದರೆ ನಮ್ಮೆಲ್ಲ ಈ ಭಾರತ ಮಾತೆಯ ಸನಾತನ ಪರಂಪರೆಯಿಂದ ಬಂದ ಈ ಸನಾತನ ಧರ್ಮ ನೋಡಿ ಏನು ಹೇಳುತ್ತೆ ಅಂದರೆ ವಿಶೇಷವಾಗಿ ತಾಯಿ ಅಂತಂದು ಸ್ತ್ರೀಯನ್ನು ಕರಿತೀವಿ ಅದಕ್ಕೆ ನಾವು ವಿಶೇಷವಾಗಿ ಗೌರಿಯನ್ನು ಆರಾಧನೆಯನ್ನು ಮಾಡ್ತೀವಿ ನೋಡಿ ತಾಯಿಯ ಮೇಲೆ ಎಷ್ಟು ಗಣೇಶ ಕಾಳಜಿ ಇರುತ್ತಾನೆ ಅಂತಂದರೆ ಅಷ್ಟು ಪ್ರೀತಿ ಮಮಕಾರ ಹಾಗೆನೂ ಸಹಿತನೂ ನಾವುಗಳು ಪ್ರತಿಯೊಬ್ಬ ಮಕ್ಕಳು ಸಹ ತಾಯಿ ತಂದೆಯರ ಮೇಲೆ ಪ್ರೀತಿಯನ್ನು ಉಂಟು ಮಾಡಿಕೊಳ್ಳಿ ಆ ಉಂಟು ಮಾಡೋದ್ರಿಂದ ಈ ಹಬ್ಬಕ್ಕೆ ಒಂದು ಮಹತ್ವವಿದೆ ಏಕೆಂದರೆ ಸುಮ್ಮನೆ ಸ್ವರ್ಣಗೌರಿ ವ್ರತವನ್ನು ಮಾಡೋದು ಹಬ್ಬಕ್ಕಲ್ಲ ಹಬ್ಬ ಏನು ಮಾಡ್ತದೆ ಅಂತಂದರೆ ಮನಸ್ಸುಗಳನ್ನು ಬೆರೆಸೋದು ಎಲ್ಲರೂ ಬಂಧು ಬಾಂಧವ ಸ್ನೇಹಿತರೆಲ್ಲರೂ ಸೈತನು ಸೇರಿಕೊಳ್ತೀವಿ ಆ ಹಬ್ಬದ ದಿನ ಕಾರಣ ಪ್ರತಿಯೊಬ್ಬರೂ ಸೈತನು ಆ ಮನಸ್ಸುಗಳು ಸೇರೋದ್ರಿಂದ ಸಕಾರಾತ್ಮಕ ಭಾವನೆ ಉಂಟಾಗುತ್ತೆ ನಿಮ್ಮೆಲ್ಲರಲ್ಲಿರುವ ಆ ನಕಾರಾತ್ಮಕ ಭಾವನೆ ತೊಲಗೋಗ್ಬಿಡುತ್ತೆ ಆದ್ದರಿಂದ ಗೌರಿ ಸ್ವರ್ಣ ರಹಿತ ಅಂದರೆ ಬಂಗಾರದ ವರ್ಣದೊಳಗಳು ಬಂಗಾರದ ವರ್ಣಗಳನ್ನು ಹೊರ್ತಿವಿ ಪೂಜೆಯನ್ನು ಮಾಡೋದ್ರಿಂದ ಏನಾಗುತ್ತೆ ಸಮಸ್ತ ಸದ್ಭಕ್ತರಿಗೂ ಸಹಿತ ಸ್ವರ್ಣವನ್ನೇ ಅನುಗ್ರಹ ಮಾಡೋಳು ಅದು ಹೆಂಗೆ ಅನುಗ್ರಹ ಮಾಡ್ತಾಳೆ ಅಂತಂದರೆ ನೀವು ಮೊದಲು ಶ್ರದ್ಧಾ ಭಕ್ತಿಯಿಂದ ಅಮ್ಮನ ಪಾದಗಳಿಗೆ ಶರಣು ಹೋಗಬೇಕು ಅದಕ್ಕೋಸ್ಕರನೇ ಹೇಳ್ತಾರೆ ದೇವಿ ಮಾತ್ಮೆಯಿಂದ ಹಿಡ್ದು ಸಕಲ ಇದ್ರೊಳಗು ಯಾ ದೇವೀ ಸರ್ವೂತೀಷು ಮಾತೃ ಸಂಸ್ಥಿತಾ ಸಂಸ್ಥಿ ನಮಸ್ತೈ ನಮಸ್ತಸ್ಸೈ ನಮಸ್ತಸ್ಸೈ ನಮೋ ನಮಃ ತಾಯಿ ಮಾತೃಸ್ವರೂಪಿಣಿ ಅಂದರೆ ಜಗತ್ತಿನಲ್ಲಿ ಕುಪುತ್ರ ಬೇಕಾದರೆ ಕುಮಾತಾನಾ ಭವತಿ ಜಗತ್ತಿನಲ್ಲಿ ಎಲ್ಲಿಯೂ ಸಹ ಕೆಟ್ಟ ತಾಯಿಂದಿರಲ್ಲ ಹೌದಲ್ವಾ ವೀಕ್ಷಕ ಬಂದವರೇ ಆದ್ದರಿಂದ ನಾವೂ ಸಹ ಆ ಸ್ವರ್ಣಗೌರಿಗೆ ವಿಶೇಷವಾಗಿ ಶ್ರದ್ಧಾ ಭಕ್ತಿಯಿಂದ ನಮ್ಮ ತಾಯೇ ನೀನು ಅನ್ನೋ ಭಾವನೆ ಉಂಟಾಗಬೇಕು ಆ ಭಾವನೆ ಉಂಟಾಗಿ ನಿಮ್ಮ ಕೈನಲ್ಲಿ ಸರಳ ಅತ್ಯಂತ ನಾನು ರಾಜೋಪಚಾರವಾಗಿ ಮಾಡಲಿಕ್ಕಾಗಲ್ಲ ಅನ್ನೋರೂ ಸಹಿತನು ಒಂದೇ ಒಂದು ಮಲ್ಲಿಗೆ ಹೂವನ್ನು ಹಾಕಿದ್ರೂ ಸಹಿತನು ಅಮ್ಮ ಪ್ರಸನ್ನಳಾಗ್ತಾಳೆ ಆದ್ದರಿಂದ ಗುರುಗಳಾಗಿ ನಾವು ಅನುಗ್ರಹ ಮಾಡ್ತಾ ಇದ್ವಿ ಯಾರು ಶ್ರದ್ಧಾ ಭಕ್ತಿಯಿಂದ ಅನುಗ್ರಹ ಮಾಡ್ತಾರೋ ಅವರಿಗೆ ಸಿದ್ಧಲಿಂಗೇಶ್ವರಾದಿಯಾಗಿ ನಾವುಗಳೂ ಸಹ ನಿಮ್ಮೆಲ್ರಿಗೂ ಸಹಿತನು ಅನುಗ್ರಹ ಮಾಡ್ತಾ ಇದ್ದೀವಿ ಆದ್ದರಿಂದ ಮಲ್ಲಿಗೆ ಹಸಿರು ಬಳೆ ಅರಿಶಿನದ ಕೊಂಬು ವಿಶೇಷವಾಗಿ ಬಿಲ್ವ ಪತ್ರೆ ಮತ್ತು ಶ್ರೀಫಲ ಶ್ರೀಫಲ ಅಂತಂದರೆ ಬಿಲ್ವ ಪತ್ರೆಯ ಕಾಯಿ ಅಂದರೆ ಹಣ್ಣು ಬರುತ್ತಲ್ಲ ಬಿಲ್ವಕಾಯಿ ಆ ಹಣ್ಣನ್ನು ಸಹಿತನು ಅಮ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು ವಿಶೇಷವಾಗಿ ಇವೆಲ್ಲವೂ ಸಹಿತನು ಗೋಧುಳಿ ಮುಹೂರ್ತದಲ್ಲಿ ಅಮ್ಮನನ್ನ ಆರಾಧನೆಯನ್ನು ಮಾಡುವುದರಿಂದ ಅಷ್ಟ ಸಿದ್ಧಿಗಳ ಜೊತೆಯಲ್ಲಿ ಅಷ್ಟಲಕ್ಷ್ಮಿಯರ ಅನುಗ್ರಹ ನಿಮ್ಮೆಲ್ಲರಿಗೂ ಸಹ ಉಂಟಾಗುತ್ತೆ ಆದ್ದರಿಂದ ನೀವೆಲ್ಲರೂ ನನ್ನ ಜೊತೆಯಲ್ಲಿ ಒಂದು ಮಂತ್ರನ್ನ ಹೇಳಿ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ಯಾದೇವಿ ಸರ್ವಭೂತ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಆದ್ದರಿಂದ ಸಕಲ ಸದ್ಭಕ್ತರು ಸಹ ತಾಯಿ ತಂದೆಯರನ್ನು ಇದನ್ನು ಕಲಿಯಬೇಕು ಈ ಸ್ವರ್ಣಗೌರಿಯ ವ್ರತದ ಸಂಕೇತವಾಗಿ ನಾವುಗಳು ನಿಮ್ಮೆಲ್ಲರಿಗೂ ಸಹಿತನೂ ಉಪದೇಶವನ್ನು ಮಾಡ್ತಾ ಇದ್ದೀವಿ ಈ ಭಕ್ತಿ ಭಾವದಿಂದ ಯಾರು ವ್ರತವನ್ನು ಮಾಡ್ತಾರೋ ಅವರೆಲ್ಲರೂ ಸಹ ತಮ್ಮ ತಂದೆ ತಾಯಿ ಗುರು ಹಿರಿಯರ ಅನುಗ್ರಹವನ್ನು ತೆಗೆದುಕೊಂಡು ಸ್ವರ್ಣಗೌರಿಯ ವ್ರತವನ್ನು ಆಚರಿಸುವುದರಿಂದ ಸಕಲ ಸಿದ್ಧಿಗಳನ್ನು ಅವರು ಪಡೆಯುವುದರಲ್ಲಿ ಸಂಶಯವೇ ಇಲ್ಲ ಇನ್ನು ಈ ಸ್ವರ್ಣಗೌರಿಯ ವೃತ್ತಾಂತವನ್ನು ಸಹಿತನೂ ನಿಮಗೆ ತಿಳಿಸ್ತೀವಿ ಇದನ್ನು ಸಮಸ್ತ ಸದ್ಭಕ್ತರು ವಿಶೇಷವಾಗಿ ಆಲಿಸಬೇಕು ಯಾಕೆ ಈ ಸ್ವರ್ಣಗೌರಿ ಅಂತಂದು ನಾವು ಕರಿತೀವಿ ಈ ಸ್ವರ್ಣಗೌರಿಯ ವ್ರತದ ಮಹಿಮೆ ಏನು ಹೌದಲ್ವಾ ಯಾಕಂತಂದರೆ ಹಿಂದೆ ಅಮ್ಮ ಕಾಳಿ ಸ್ವರೂಪಿಣಿ ಆಗಿದ್ಲು ಅಮ್ಮ ಅಮ್ಮ ಸ್ವರೂಪಿಣಿ ಆಗಿದ್ಲು ಕಾಳಿ ಅಂದರೆ ಕಪ್ಪು ಬಣ್ಣವು ಕಪ್ಪು ಬಣ್ಣದಲ್ಲಿದ್ದಾಗ ಕೆಲವೊಂದು ಸಾರಿ ಆ ರೂಪವನ್ನು ನೋಡಿ ತನಗೆ ಅಂದರೆ ಶ್ವೇತ ವರ್ಣದವಳ ಆಗಬೇಕು ಅಮ್ಮ ಅಂತಂದೇಳಿ ಅಮ್ಮನ ಇಚ್ಛೆ ಅದು ಅಮ್ಮನ ಲೀಲೆಗಳು ಸದ್ಭಕ್ತರೇ ಗಮನಿಸಿ ಇವೆಲ್ಲವೂ ಸಹಿತನು ಒಂದಲ್ಲ ಒಂದು ವೈಜ್ಞಾನಿಕವಾಗಿ ಕೊಡುತ್ತೆ ನಾನು ಅದನ್ನು ಮುಂದಿನ ಇದರೊಳಗೆ ತಿಳಿಸ್ತೀನಿ ದೇವಿ ಮಹಾತ್ಮಂ ದಸರಾ ಹಬ್ಬವನ್ನು ಹೇಗೆ ಆಚರಿಸಬೇಕು ಅನ್ನೋ ಇದರೊಳಗೆ ತಿಳಿಸ್ತೀನಿ ನಿಮಗೆ ಯಾಕೆ ಅಮ್ಮ ಕಪ್ಪು ವರ್ಣವನ್ನು ತ್ಯಜಿಸಿ ಶ್ವೇತ ಅಂದರೆ ಗೌರಿಯ ಬಣ್ಣವನ್ನು ತೆಗೆದುಕೊಳ್ಳುವಂಥನು ಅಮ್ಮ ಆಗ ಹಿಮಾಲಯವನ್ನು ಪ್ರವೇಶವನ್ನು ಮಾಡ್ತಾಳೆ ಹಿಮಾಲಯದಲ್ಲಿ ಕುಳಿತುಕೊಂಡು ಘೋರವಾಗಿ ತಪಸ್ಸನ್ನಾಚರಿಸ್ತಾಳೆ ಬ್ರಹ್ಮದೇವರನ್ನು ಕುರಿತು ಆಗ ಬ್ರಹ್ಮದೇವರು ಗೌರಿಯ ಮುಂದೆ ಪ್ರತ್ಯಕ್ಷರಾಗಿ ಶ್ವೇತ ವರ್ಣವನ್ನು ಈ ಗೌರವರ್ಣವನ್ನು ಕೊಡ್ತಾರೆ ಕೊಟ್ಟು ಸಾಕ್ಷಾತ್ ಬ್ರಹ್ಮದೇವರೇ ಅಮ್ಮ ಜಗಜ್ಜನನಿಗೆ ನಮಸ್ಕರಿಸಿ ಹೇಳ್ತಾರೆ ಅಮ್ಮ ಈ ರೂಪವನ್ನು ಅಂದರೆ ಈ ಸ್ವರ್ಣಾಂಕಿತವಾದ ಈ ಗೌರಿಯ ರೂಪವನ್ನು ಯಾರು ಆರಾಧನೆಯನ್ನು ಮಾಡ್ತಾರೋ ಅವರಿಗೆಲ್ಲರಿಗೂ ನೀನು ಅಷ್ಟಸಿದ್ಧಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂದರೆ ಚತುರ್ವಿಧ ಫಲ ಪುರುಷಾರ್ಥಗಳನ್ನು ಸಹ ನೀನು ಅನುಗ್ರಹ ಮಾಡಬೇಕು ಅಂತಂದೇಳಿ ಹೇಳಿ ಅನುಗ್ರಹವನ್ನು ಮಾಡ್ತಾರೆ ಈ ಸ್ವರ್ಣ ಗೌರಿಯನ್ನು ಆರಾಧನೆಯನ್ನು ಮಾಡೋದು ಇದು ಆರಂಭ ಆಯಿತು ಈ ಸ್ವರ್ಣಗೌರಿಯನ್ನು ಆರಂಭವನ್ನು ಯಾರು ಭಕ್ತಿ ಭಾವದಿಂದ ಯಾವ ಸ್ತ್ರೀ ಆಚರಿಸ್ತಾಳೋ ಅವರಿಗೆ ವಿಶೇಷವಾಗಿ ಮಾಂಗಲ್ಯ ಭಾಗ್ಯವನ್ನು ಗಟ್ಟಿ ಮಾಡ್ತಾಳೆ ಮಾಂಗಲಿಕ ದೋಷವನ್ನು ಪರಿಹಾರವನ್ನು ಮಾಡಿಕೊಡ್ತಾಳೆ ನಂತರ ಮಾಂಗಲ್ಯ ಕಾರ್ಯಗಳನ್ನು ಮನೆಯಲ್ಲಿ ನಡೆಸಿಕೊಡ್ತಾಳೆ ಅದಕ್ಕೋಸ್ಕರನೇ ಅವರ ಹೆಸರು ಸರ್ವಮಂಗಳೇ ಸಕಲ ಕಾರ್ಯವನ್ನು ಮಂಗಲವಾಗಿ ಮುಗಿಸುವಂಥ ಶಕ್ತಿ ಯಾರಿಗಿದೆ ಅಪ್ಪ ಅಂತಂದರೆ ಅಮ್ಮನಿಗೆ ಅದಕ್ಕೋಸ್ಕರನೇ ಅವ್ರನ್ನ ಸರ್ವೇಶ್ವರಿ ಸರ್ವಮಂಗಳೇ ಅಂತಂದೇಳಿ ಕರೀತಾರೆ ಆ ಜಗಜ್ಜನಿಯನ್ನ ಅದರೊಳಗು ನೋಡಿ ಮಂಗಳವಾರ ನಾವು ಗೌರಿಯನ್ನು ಸ್ವರ್ಣ ಗೌರಿಯನ್ನು ಮಾಡ್ತಾ ಇದ್ದೀವಿ ಮಂಗಳ ಗೌರಿಯನ್ನು ಅಂದರೆ ದುರ್ಗಾ ಅಂಕಿತವಾಗಿರ್ತಾಳೆ ಅಮ್ಮ ಋಗ್ವೇದದಲ್ಲಿ ಇದ್ರ ಬಗ್ಗೆ ವರ್ಣನೆ ಇದೆ ಮಂಗಳವಾರ ಸಿಂಹವಾಹಿನಿಯಾಗಿ ಅಮ್ಮ ರೂಪದಲ್ಲಿ ಇರ್ತಾಳೆ ಹೀಗಾಗಿ ಸಕಲ ದುಷ್ಟಶಕ್ತಿ ಯಾರ ಮನೆಯಲ್ಲಿ ಪ್ರೇತ ಬಾಧೆ ಮಾಟ ಮಂತ್ರ ತಂತ್ರ ಅಂತಂದೇಳಿ ನೀವೆಲ್ಲ ವಿಶೇಷವಾಗಿ ಭಯಪಡುವ ಅವಶ್ಯಕತೆ ಇಲ್ಲ ಅಂಥವರು ಮಂಗಳವಾರ ಈ ಇಂದು ಗೌರಿಯ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಹಿಂದೆ ಕಾಶಿ ಕ್ಷೇತ್ರದಲ್ಲಿ ಕೌಂಡಿನ್ಯ ನಗರಿಯಲ್ಲಿ ಒಬ್ಬ ರಾಜ ಇದ್ದ ಆ ರಾಜನಿಗೆ ಮದುವೆ ಆದ ನಂತರ ಆ ರಾಜಗುರುಗಳು ಹೇಳ್ತಾರೆ ನಿನಗೆ ಅಪಮೃತ್ಯು ಕಂಟಕ ಇದೆ ಅಂತ ಆಗ ರಾಜಪತ್ನಿ ಕೇಳ್ಕೊತಾಳೆ ಈ ಮಾಂಗಲಿಕ ದೋಷವನ್ನು ಪರಿಹಾರವನ್ನು ಹೇಗೆ ಮಾಡಬಹುದು ಅದಕ್ಕೆ ರಾಜಗುರುಗಳು ಅಪ್ಪಣೆಯನ್ನು ಮಾಡ್ತಾರೆ ಅಮ್ಮ ಭಾದ್ರಪದ ಮಾಸದ ಈ ತೃತೀಯ ದಿನ ವಿಶೇಷವಾಗಿ ಸ್ವರ್ಣಗೌರಿಯ ವ್ರತವನ್ನು ಮಾಡು ಈ ಸ್ವರ್ಣಗೌರಿಯ ವ್ರತವನ್ನು ಮಾಡುವುದರಿಂದ ನಿನಗೆ ಮಾಂಗಲಿಕ ದೋಷ ನಿವಾರಣೆ ಆಗುತ್ತೆ ಅಂತಂದು ಹೇಳ್ತಾರೆ ಆ ರಾಜನ ಪತ್ನಿ ಆರಂಭವನ್ನು ಮಾಡ್ತಾಳೆ ತಾಯಿಯ ಗೌರಿಯ ಪಾದಕಮಲೆಗಳಿಗೆ ಆಶ್ರಯವನ್ನು ಬೇಡ್ತಾಳೆ ಆ ಪಾದಕಮಲಲ್ಲಿ ಆಶ್ರಯಿಸೇ ಬಿಡ್ತಾಳೆ ಅಷ್ಟು ಶ್ರದ್ಧಾ ಭಕ್ತಿಪೂರ್ವಕವಾಗಿ ಅಮ್ಮನನ್ನು ಆರಾಧನೆಯನ್ನು ಮಾಡ್ತಾಳೆ ಮರುದಿನ ಆ ರಾಜನ ಆಯಸ್ಸು ಅಂತ್ಯವಾಗ್ತಾ ಇದೆ ಆ ಅಂತ್ಯಾಗ ಟೈಮ್ನಲ್ಲಿ ಸಾಕ್ಷಾತ್ ಮೃತ್ಯುದೇವ ಅಂದರೆ ಯಮದೇವರೇ ಸಹ ಬರ್ತಾರೆ ಆ ಯಮದೇವರು ಸಹ ಬಂದ್ರೂ ಸಹಿತನೂ ಅವನ ಆಯುಷನ್ನು ಎಳಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನಂತಂದರೆ ಈ ಅವನ ಧರ್ಮಪತ್ನಿ ಏನು ಮಾಡಿದ್ದಾಳೆ ಅಂತಂದರೆ ಸ್ವರ್ಣಗೌರಿಯ ವ್ರತವನ್ನು ಮಾಡಿದ್ದಾಳೆ ಆ ವ್ರತದ ಪುಣ್ಯದ ಪ್ರಭಾವಕ್ಕೆ ಆ ಪಾಶ ಅನ್ನೋದು ಮೃತ್ಯು ಈ ರಾಜನ ಬಳಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೋಡಿ ಲೋಕದ ನಿಯಮಗಳು ಸಹ ಬದಲಾವಣೆಯನ್ನು ಯಾವುದರಿಂದ ಮಾಡಬಹುದು ಅಂತಂದರೆ ವಿಶೇಷವಾಗಿ ಸದ್ಭಕ್ತರಿಗೆ ಇಂದು ತಿಳಿಸ್ತಾ ಇದ್ದೀನಿ ನಾವು ಮಾಡೋ ಭಕ್ತಿ ಮತ್ತು ಶ್ರದ್ಧೆ ಈ ಎರಡನ್ನು ಇಟ್ಕೊಂಡು ನಿರ್ಮಲವಾದ ಮನಸ್ಸಿನಿಂದ ಭಗವಂತನಿಗೆ ದೈವಕ್ಕೆ ಗುರುಗೆ ಶರಣ ಹೋಗ್ತಾರೋ ಅವರಿಗೆ ಎಂದೂ ಸಹ ಯಾವುದೇ ಬಾಧೆಗಳು ಇರೋಲ್ಲ ಅದನ್ನು ನೀವು ತಿಳ್ಕೋಬೇಕು ನೋಡಿ ಈ ಪುರಾಣ ಅಂತಂದರೆ ಅದನ್ನು ಕೇಳೋದಲ್ಲ ಅದನ್ನು ಅನುಸರಿಸಬೇಕು ಆದ್ದರಿಂದ ಸಮಸ್ತ ವೀಕ್ಷಕ ಬಾಂಧವರಿನಲ್ಲಿ ಕೇಳ್ಕೊತಾ ಇದ್ದೀನಿ ಪುರಾಣ ಅಂದರೆ ಅನುಸರಿಸೋದು ಇದರಿಂದ ನಮ್ಮ ಜೀವನ ಮಾರ್ಪಾಡಾಗುತ್ತೆ ಈ ಶ್ರುತಿ ಸ್ಮೃತಿ ಪುರಾಣಗಳು ವೇದಗಳು ನಮ್ಮನ್ನು ಏನು ಮಾಡ್ತವೆ ಅಜ್ಞಾನದಿಂದ ಜ್ಞಾನದ ಹಿಡಿಗೆ ಕರೆದುಕೊಂಡು ಹೋಗ್ತವೆ ಆದ್ದರಿಂದ ನಮ್ಮ ಸನಾತನ ಪರಂಪರೆ ಎಷ್ಟು ವೈಭವ ಅಲ್ವಾ ಈ ಭಾರತದ ಎಲ್ಲರೂ ಒಟ್ಟು ಈ ಭಾರತ ಮಾತೆಯ ಮಕ್ಕಳು ಅನ್ನೋದಕ್ಕೆ ನನಗಂತರೂ ಹೆಮ್ಮೆ ಆಗುತ್ತೆ ನೋಡಿ ಜಗತ್ತಿಗೆ ನಾವು ಶಿಕ್ಷಣವನ್ನು ಕೊಟ್ಟವರು ಆದ್ದರಿಂದ ನೀವುಗಳು ಸಹ ಅದನ್ನು ಪರಿಪಾಲನೆಯನ್ನು ಮಾಡಬೇಕು ಆದ್ದರಿಂದ ಶ್ರದ್ಧಾ ಭಕ್ತಿಯಿಂದ ನೋಡಿ ಆ ಮೃತ್ಯು ಪಾಶನೂ ಸಹಿತನೂ ಅಲ್ಲಿ ಬರದಲೇ ಹೋಯ್ತು ಆಗ ಸಾಕ್ಷಾತ್ ಮೃತ್ಯುದೇವ ಯಮದೇವರು ತ್ರಿಮೂರ್ತಿಗಳ ಬಳಿನಲ್ಲಿ ಶರಣು ಹೋಗ್ತಾರೆ ತಂದೆ ನೀವು ನನಗೆ ಕೊಟ್ಟಿರುವ ಈ ಕಾರ್ಯ ಇದರೊಳಗೆ ನನಗೆ ಅಡ್ಡಿ ಆಗ್ತಾ ಇದೆ ಆ ಅಮ್ಮನ ಪ್ರಭಾವದಿಂದ ನನ್ನ ಮೃತ್ಯುಪಾಶ ಹೋಗ್ತಾ ಇಲ್ಲ ಅವನ ಬಳಿನಲ್ಲಿ ನಾನು ಅವನ ಮೃತ್ಯುವನ್ನು ಈಗ ನಾನು ತಗೋಬೇಕು ಆಗ ಜಗಜ್ಜನನಿ ಸರ್ವೇಶ್ವರಿ ಆ ಸರ್ವಮಂಗಳೇ ಹೇಳ್ತಾಳೆ ಅವರು ನನ್ನ ಭಕ್ತರು ಇಡೀ ಜಗತ್ತಿನ ಸೃಷ್ಟಿಯೇ ನಾನು ಹಿಂಗಾಗಿ ಯಾರು ಅನ್ಯತಾ ಶರಣಂ ನಾಸ್ತಿ ನಾನು ಬಳಿನಲ್ಲಿ ಅನನ್ಯ ಭಕ್ತಿ ಭಾವ ಶ್ರದ್ಧೆಗಳಿಂದ ನನ್ನ ಪಾದವನ್ನು ಯಾರು ಆಶ್ರಯಿಸಿ ಬಿಡ್ತಾರೋ ಏ ಮೃತ್ಯುದೇವ ಇಂದಿನಿಂದ ನಿನ್ನ ಶಾಸನ ಬದಲಾವಣೆಯಾಗಲಿ ಎಂತಹ ವಾಕ್ಯ ನೋಡಿ ಅಮ್ಮ ಕೊಡ್ತಾ ಇದ್ದಾಳೆ ಅದಕ್ಕೋಸ್ಕರ ನಾನು ಹೇಳಿದೆ ಕುಪುತ್ರೋ ನಾ ಕುಮಾತೋ ಭವತಿ ಕೆಟ್ಟ ಮಕ್ಕಳಿರ್ಬೋದು ಕೆಟ್ಟ ತಾಯಿ ಯಾವತ್ತೂ ಸಹಿತನೂ ಇರೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಮ್ಮ ಪೂರ್ವಾಶ್ರಮದಲ್ಲಿ ನಮ್ಮ ತಾಯಿ ಹೇಳ್ತಾ ಹೇಳ್ತಾಯಿದ್ರು ಏನಂತಂದ್ರೆ ಬ್ರಹ್ಮದೇವರು ಆಣೆಯ ಬರ ಬರಿತಾ ಇರೋದಕ್ಕೋಸ್ಕರ ಇಷ್ಟೆಲ್ಲ ಇದಾಗ್ತಾ ಇದೆ ಆದರೆ ತಮ್ಮ ತಾಯಿಯೇ ಬರ್ತಿ ತನ್ನ ಮಗನ ಆಣೆ ಬರವನ್ನು ಬರೆಯೋದಿತ್ತಂದರೆ ಇಡೀ ಯಾರೂ ಸಹ ಪಾಪಿಷ್ಟು ಈ ಜನ್ಮದಲ್ಲಿ ಈ ಭೂಲೋಕದಲ್ಲಿ ಯಾರೂ ಹುಡ್ತಾ ಇರಲಿಲ್ಲಂತೆ ಅಂದರೆ ತಾಯಿ ಎಷ್ಟು ಕರುಣಾಳ್ ನೋಡು ಆ ಕೆಟ್ಟದ್ನೂ ಸಹಿತನು ಅಳಿಸಿಬಿಡ್ತಾಳಂತೆ ಎಂತಹ ಇದಲ್ವಾ ಈ ಸುದಿನ ಅದರೊಳಗೂ ವಿಶೇಷವಾಗಿ ನಮಗೆ ಮಂಗಳವಾರ ಸಿಕ್ಕಿದೆ ಈ ದಿನ ಮಂಗಳವಾರ ತಾಯಿ ದುರ್ಗೆ ರೂಪದಲ್ಲಿ ಅಮ್ಮ ಗೌರಿ ಇರ್ತಾಳೆ ಈ ಗೌರಿಯ ಹಬ್ಬದಲ್ಲಿ ನಾವುಗಳು ಸಹಿತನು ಅಮ್ಮ ಹೇಳಿದ್ಲು ಇಡೀ ಶಾಸನವನ್ನು ಸಹಿತನು ಮೃತ್ಯುದೇವರಿಗೆ ಅನುಗ್ರಹವನ್ನು ಮಾಡಿಬಿಟ್ಲು ನನ್ನ ಭಕ್ತರು ಯಾರು ಈ ಸ್ವರ್ಣ ಗೌರಿಯ ವ್ರತವನ್ನು ಭಕ್ತಿ ಭಾವದಿಂದ ಮಾಡ್ತಾರೋ ಅವರಿಗೆ ಸಕಲ ಸರ್ವಮಂಗಳವನ್ನೇ ಇದ್ದೀನಿ ಅವರಿಗೆ ಯಾವುದೇ ರೀತಿಯಿಂದ ಈ ಮಾಂಗಲಿಕ ದೋಷ ಇರಲಿ ಇಂತಹ ಯಾವುದೇ ದೋಷಗಳಿದ್ರೂ ಸಹಿತನು ದೂರ ಹೋಗಿಬಿಡಲಿ ನನ್ನ ಭಕ್ತರ ಬಳಿನಲ್ಲಿ ನೀನು ಹೋಗಬೇಕಾದರೆ ಎಚ್ಚರಿಕೆಯಿಂದಿರಬೇಕು ಅಂತಂದು ಆಜ್ಞೆಯನ್ನು ಮಾಡ್ತಾಳೆ ನೋಡಿ ಎಷ್ಟು ಖುಷಿ ಪಡಬೇಕು ನೀವು ಆರಾಧನೆ ಮಾಡ್ತಾ ಇರುವ ಈ ಸ್ವರ್ಣಗೌರಿ ಈ ದಿನ ಅಷ್ಟು ಆ ಮನಸ್ಪೂರ್ವಕವಾಗಿ ತಾಯಿನ ಮನಸ್ಸಿನಲ್ಲಿ ಹೊರ್ತಿ ಆಹ್ವಾನಿಯನ್ನು ಮಾಡಿ ಆ ಸ್ವರ್ಣಾಂಕಿತ ಆ ಮಹಾಗೌರಿಯನ್ನು ಆಗ ಮಾತ್ರ ನಾವು ಕ್ಷಣ ಮಾತ್ರನೂ ಸಹಿತನು ಕುತ್ಕೊಂಡು ಒಂದು ಸಲ ಅಮ್ಮ ಅಂದರೆ ಸಾಕಂತೆ ವಿಶೇಷವಾಗಿ ನೀನು ಒಂದು ತಾಸು ಬೇಡ ಎರಡು ತಾಸು ಬೇಡ ಒಂದು ಕ್ಷಣ ಸಾಕು ಅಮ್ಮ ಆ ಅಮ್ಮ ಅನ್ನೋ ಆ ಎರಡಕ್ಷರದಲ್ಲಿ ಅಮ್ಮ ಓಡಿ ಬಂದು ನಿಮ್ಮನ್ನೆಲ್ಲ ಅನುಗ್ರಹ ಮಾಡ್ತಾಳೆ ಇದು ಸುಲಭವಾಗಿ ಸರಳ ಉಪಾಯವನ್ನು ನಿಮಗೆ ಕೊಡ್ತಾ ಇದ್ದೀನಿ ಆದ್ದರಿಂದ ಸದ್ಭಕ್ತರೇ ವಿಶೇಷವಾಗಿ ಅನನ್ಯ ಭಕ್ತಿ ಭಾವದಿಂದ ಅಮ್ಮನ ಪಾದಗಳಿಗೆ ಶರಣು ಹೋಗಿಬಿಡಿ ಆ ಶರಣು ಹೋಗುವುದರಿಂದ ಏನಾಗುತ್ತಂದ್ರೆ ನೀವು ಅರ್ಧ ಮಾರ್ಗವನ್ನು ಅಮ್ಮನ ಬಳಿನಲ್ಲಿ ಹೋಗ್ತೀರಾ ಇನ್ನು ಆ ಭಕ್ತಿ ಭಾವದಿಂದ ನಿಮ್ಮ ಈ ಪೂಜೆ ಪರಿಪೂರ್ಣವಾಗಿ ಅಮ್ಮ ಸ್ವರ್ಣಗೌರಿ ನಿಮಗೆ ಅನುಗ್ರಹವನ್ನು ಕೊಡ್ತಾಳೆ ನಂತರ ಈ ಸುದಿನ ಈ ಸಂಜೆ ಮೂವತ್ತಾರು ದೀಪಗಳನ್ನು ಸಕಲ ಮುತ್ತೈದೆಯರು ಅಮ್ಮನಿಗೆ ಬೆಳಗಿಸಿ ಪ್ರಾರ್ಥನೆಯನ್ನು ಮಾಡಿ ಯಾವುದೇ ಮಾಂಗಲಿಕ ದೋಷ ಇದ್ರೂ ಸಹಿತನು ಪರಿಹಾರವಾಗಲಿ ನಂತರ ಯಾರಿಗೆ ವಿಶೇಷವಾಗಿ ಇನ್ನು ವಿವಾಹ ವಿಳಂಬವಾಗ್ತಾ ಇರುತ್ತೋ ಅವರು ಅಮ್ಮನಿಗೆ ಸಮರ್ಪಣೆಯನ್ನು ಮಾಡಿರುವ ಆ ಬಳೆಗಳನ್ನು ಮತ್ತು ಆ ಅರಿಶಿಣದ ಕೊಂಬುಗಳನ್ನು ತೆಗೆದುಕೊಂಡು ಮನೆಯಲ್ಲಿ ಡೈಲಿ ದಿನನಿತ್ಯವೂ ನಿಮ್ಮ ಹಣೆಯಲ್ಲಿ ಧರಿಸುತ್ತಾ ಬನ್ನಿ ಈಗ ಮಾಡೋದರಿಂದ ನಿಮ್ಮೆಲ್ಲರಿಗೂ ತಾಯಿ ಸ್ವರ್ಣಗೌರಿ ಪರಿಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಾಳೆ ಆದ್ದರಿಂದ ನೀವೆಲ್ಲರೂ ಸಹಿತನು ಆ ಸ್ವರ್ಣಗೌರಿಗೆ ಶರಣು ಹೋಗಿ ಅನನ್ಯ ಭಕ್ತಿ ಭಾವದಿಂದ ಅಮ್ಮನ ಬಳಿನಲ್ಲಿ ಕುಳಿತುಕೊಂಡು ನಮ್ಮ ಜೊತೆಯಲ್ಲಿ ಈಗ ಹೇಳಿ ಎಲ್ಲರೂ ಸಹಿತನು ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೇ ಶರಣೇ ತ್ರಂಬಕೇ ಗೌರಿ ನಾರಾಯಣಿ ನಮೋಸ್ತುತಿ ಯಾದೇವಿ ಸರ್ವಭೂತೇಶು ಸುಮಾತ್ ಪಿತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಈ ರೀತಿಯಿಂದ ನಾವುಗಳೆಲ್ಲರೂ ಅಮ್ಮನಿಗೆ ಶರಣ ಹೋಗೋಣ ನಿಮ್ಮೆಲ್ಲರಿಗೂ ಸಹಿತನು ಈ ಸ್ವರ್ಣಗೌರಿಯು ಪರಮ ಮಂಗಳ ಉಂಟು ಮಾಡಲಿ ಅಂತಂದು ನಾವುಗಳು ಸಿದ್ಧಲಿಂಗೇಶ್ವರ ಪರಮದಯಾಳು ಆ ಪಾರ್ವತಿ ಪರಮೇಶ್ವರರಾದಿಯಾಗಿ ಶ್ರೀ ತೋಂಟದ ಸಿದ್ಧಲಿಂಗೇಶ್ವರರು ನಿಮ್ಮೆಲ್ಲರಿಗೂ ಸಕಲ ಸನ್ಮಂಗಳವನ್ನು ದಯಪಾಲಿಸಲಿ ಅಂತಂದು ಮನಪೂರ್ವಕವಾಗಿ ಆಶೀರ್ವಾದ ಮಾಡ್ತಾ ಇದ್ದೀನಿ ಶುಭಂಭೂಯ ಓಂ ನಮಸ್ತಿ ವಾಯ ಲೋನ್ ಕೊಡೋರು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಕೊಡಲ್ಲ ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ ಹಾಗಾದ್ರೆ ಯಾರು ಕೆಟ್ಟವ್ರು ಯಾರು ಗೊತ್ತಾಗ್ಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ